ಹಾಯ್ ಸಹರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಕೆ ಪಿ ಟಿ ಸಿ ಎಲ್ನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ ನಾಲ್ಕನೇ ಕ್ಲಾಸನ್ನು ಡಿಸ್ಕಸ್ ಮಾಡೋಣ ಸೊ ಆಲ್ರೆಡಿ ಈ ಒಂದು ಸಿರೀಸ್ನ ಮೂರು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಡಿಸ್ಕಸ್ ಮಾಡೋಣ ಇವತ್ತಿನ ಕ್ಲಾಸ್ನ ಟಾಪಿಕ್ ಏನು ಅಂತಂದರೆ ಕಂಪ್ಯೂಟರ್ ಮೆಮೊರಿ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ ಸೊ ಕಂಪ್ಯೂಟರ್ ಮೆಮೊರಿಯನ್ನು ಯಾಕೆ ನಾವು ಯೂಸ್ ಮಾಡ್ತೀವಿ ಅದರ ಪ್ರೈಮರಿ ರೋಲ್ ಏನು ಅದರಲ್ಲೂ ಟೈಪ್ಸ್ ಏನಿದೆ ಹೀಗೆ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ ಸೊ ಕಂಪ್ಯೂಟರ್ ಮೆಮೊರಿ ಅಂದರೆ ಏನು ಸೊ ಅದು ಏನು ರೋಲ್ ಇದೆ ಅದನ್ನು ಅಂತ ನೋಡೋದಾದರೆ ಕಂಪ್ಯೂಟರ್ ಮೆಮೊರಿ ಸ್ಟೋರ್ಸ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ರಿಕ್ವೈರ್ಡ್ ಡೂರಿಂಗ್ ದ ಪ್ರೊಸೆಸಿಂಗ್ ಆಫ್ ಡಾಟಾ ಆ್ಯಂಡ್ ಔಟ್ಪುಟ್ ರಿಸಲ್ಟ್ ಸೊ ಕಂಪ್ಯೂಟರ್ ಮೆಮೊರಿ ಏನು ಮಾಡುತ್ತೆ ಅಂದರೆ ಡಾಟಾ ಮತ್ತು ಇನ್ಸ್ಟ್ರಕ್ಷನ್ಸ್ಗಳನ್ನು ಸ್ಟೋರ್ ಮಾಡುತ್ತೆ ಅಂದರೆ ಸಂಗ್ರಹಣೆ ಮಾಡುತ್ತೆ ಪಾಯಿಂಟನ್ನು ಅಬ್ಸರ್ವ್ ಮಾಡಬೇಕು ಡಾಟಾ ಮತ್ತು ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವು ಇನ್ಪುಟ್ ಡಿವೈಸ್ ಮುಖಾಂತರ ಕೊಟ್ಟಂತಹ ಇನ್ಸ್ಟ್ರಕ್ಷನ್ ಅಥವಾ ಡಾಟಾಗಳನ್ನು ಕಂಪ್ಯೂಟರ್ ಮೆಮೊರಿ ಸ್ಟೋರ್ ಮಾಡುತ್ತೆ ಸ್ಟೋರ್ ಮಾಡುತ್ತೆ ಯಾಕೆ ಸ್ಟೋರ್ ಮಾಡುತ್ತೆ ಅಂದರೆ ಬಿಕಾಸ್ ಅದು ಪ್ರೊಸೆಸ್ ಆಗಬೇಕಲ್ವಾ ಪ್ರೊಸೆಸಿಂಗ್ ಆಗೋಕೆ ಸ್ಟೋರ್ ಮಾಡುತ್ತೆ ದೆನ್ ರಿಸಲ್ಟನ್ನು ಔಟ್ಪುಟ್ ಮುಖಾಂತರ ಕೊಡುತ್ತೆ ಇದು ಕಂಪ್ಯೂಟರ್ ಮೆಮೊರಿಯ ಮುಖ್ಯ ಕೆಲಸ ಏನು ಸ್ಟೋರ್ ಮಾಡೋದು ನಾವು ಕೊಟ್ಟಂತಹ ಡಾಟಾ ಇನ್ಫಾರ್ಮೇಷನ್ ಇನ್ಸ್ಟ್ರಕ್ಷನ್ಸ್ ಏನೇ ಆಗಿರ್ಬೋದು ಅದು ಕಂಪ್ಯೂಟರ್ ಮೆಮೊರಿ ಸ್ಟೋರ್ ಮಾಡುತ್ತೆ ಈ ಕಂಪ್ಯೂಟರ್ ಮೆಮೊರಿಯಲ್ಲಿ ಮುಖ್ಯವಾಗಿ ಟೂ ಟೈಪ್ಸ್ ಬರುತ್ತೆ ಒಂದು ಪ್ರೈಮರಿ ಮೆಮೊರಿ ಅಂತ ಒಂದು ಬರುತ್ತೆ ಎರಡನೇದಾಗಿ ಸೆಕೆಂಡರಿ ಮೆಮೊರಿ ಅಂತ ಬರುತ್ತೆ ಟೂ ಟೈಪ್ಸ್ ಬರುತ್ತೆ ಸೊ ಇಲ್ಲಿ ಪ್ರೈಮರಿ ಮೆಮೊರಿಯ ರೋಲ್ ಏನು ಅಂತ ನೋಡೋದಾದರೆ ಮುಖ್ಯವಾಗಿ ಟೂ ಟೈಪ್ಸ್ ಪ್ರೈಮರಿ ಮೆಮೊರಿ ಸೆಕೆಂಡರಿ ಮೆಮೊರಿ ಪ್ರೈಮರಿ ಮೆಮೊರಿ ಅಂದರೆ ಏನು ಮೆಮೊರಿ ದ್ಯಾಟ್ ಕಮ್ಯುನಿಕೇಟ್ಸ್ ಡೈರೆಕ್ಟ್ಲಿ ವಿತ್ ದ ಸಿ ಪಿ ಯು ಇಸ್ ಕಾಲ್ಡ್ ಮೇನ್ ಮೆಮೊರಿ ಆರ್ ಇಂಟರ್ನಲ್ ಮೆಮೊರಿ ಆರ್ ಪ್ರೈಮರಿ ಮೆಮೊರಿ ಸೊ ಪ್ರೈಮರಿ ಮೆಮೊರಿ ಏನು ಮಾಡುತ್ತೆ ಸಿ ಪಿ ಯು ಎಕ್ಸ್ಪ್ಯಾಂಡ್ ಕೂಡ ಕೇಳ್ತಾರೆ ಸೆಂಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನೆನ್ಪಿಟ್ಕೋಬೇಕು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರೆ ಸೊ ಸಿ ಪಿ ಯುಗೆ ಕಮ್ಯುನಿಕೇಟ್ ಆಗುತ್ತೆ ಯಾವುದು ಪ್ರೈಮರಿ ಮೆಮೊರಿ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡುತ್ತೆ ಇಲ್ಲಿ ಪ್ರೈಮರಿ ಮೆಮೊರಿಗೆ ಬೇರೆ ಬೇರೆ ಹೆಸರುಗಳಿದೆ ಒಂದು ಮೇನ್ ಮೆಮೊರಿ ಅಂತ ಕರೀತಾರೆ ಇಂಟರ್ನಲ್ ಮೆಮೊರಿ ಅಂತ ಕೂಡ ಒಂದು ಪ್ರೈಮರಿ ಮೆಮೊರಿಗೆ ಕರೀತಾರೆ ಪ್ರೈಮರಿ ಮೆಮೊರಿ ಅಲೌಸ್ ದ ಕಂಪ್ಯೂಟರ್ ಟು ಸ್ಟೋರ್ ಡಾಟಾ ಫಾರ್ ಇಮಿಡಿಯೇಟ್ ಮ್ಯಾನಿಪುಲೇಷನ್ ಇಟ್ ಹ್ಯಾಸ್ ಲಿಮಿಟೆಡ್ ಸ್ಟೋರೇಜ್ ಕೆಪ್ಯಾಸಿಟಿ ಸೊ ಇಲ್ಲಿ ಯಾವಾಗಲೂ ಕೂಡ ಒಂದು ಡಾಟಾಗಳನ್ನು ಸ್ಟೋರ್ ಮಾಡಬೇಕಲ್ವಾ ಸೊ ಇಲ್ಲಿ ಸ್ಟೋರೇಜ್ ಕೆಪಾಸಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಸಿಕ್ಕಾಪಟ್ಟೆ ಡಾಟಾಸ್ಗಳಿರುತ್ತೆ ಸೊ ಅದು ಜಿ ಬಿ ಅಲ್ಲಿ ಇರ್ಬೋದು ಅಥವಾ ಟಿ ವಿಯಲ್ಲಿ ಅಲ್ಲಿ ಇರ್ಬೋದು ಹೀಗೆ ಇಲ್ಲಿ ಪ್ರೈಮರಿ ಮೆಮೊರಿಯಲ್ಲಿ ಒಂದು ಸ್ಟೋರೇಜ್ ಕೆಪಾಸಿಟಿ ಲಿಮಿಟೆಡ್ ಇರುತ್ತೆ ಬಟ್ ಇಲ್ಲಿ ಡಾಟಾನ ನಾವು ಇಮಿಡಿಯೇಟ್ ಆಗಿ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಸೊ ಇದು ಈ ಒಂದು ಪ್ರೈಮರಿ ಮೆಮೊರಿಯ ಒಂದು ಟಿಪಿಕಲ್ ಕ್ಯಾರೆಕ್ಟರ್ ಆಗಿರುತ್ತೆ ಇನ್ನು ಪ್ರೈಮರಿ ಮೆಮೊರಿ ಓಲಟೈಲಿನ್ ನೇಚರ್ ಏನು ಓಲಟೈಲ್ ಇನ್ ನೇಚರ್ ಅಂದರೆ ಇಟ್ ಮೀನ್ಸ್ ದ್ಯಾಟ್ ವೆನ್ ಪವರ್ ಈಸ್ ಟರ್ನ್ಡ್ ಆಫ್ ದ ಟರ್ನ್ಡ್ ಆಫ್ ದ ಕಂಟೆಂಟ್ ಆಫ್ ದಿಸ್ ಮೆಮೊರಿ ಆರ್ ಲಾಸ್ಟ್ ಫಾರ್ ಎವರ್ ಸೊ ಇದು ಮೇನ್ ಆಗಿ ಪ್ರೈಮರಿ ಮೆಮೊರಿಯ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ ಇನ್ನು ಪ್ರೈಮರಿ ಮೆಮೊರಿ ಫರ್ದರ್ ಕ್ಲಾಸಿಫಿಕೇಷನ್ ಆಗುತ್ತೆ ಯಾವಾಗ ನಾವು ಮೆಮೊರಿ ಕಂಪ್ಯೂಟರ್ ಮೆಮೊರಿಯಲ್ಲಿ ಟೂ ಟೈಪ್ಸ್ ಬಂತು ಕಂಪ್ಯೂಟರ್ ಮೆಮೊರಿಯಲ್ಲಿ ಟೂ ಟೈಪ್ಸ್ ಬರುತ್ತೆ ಒಂದು ಪ್ರೈಮರಿ ಮೆಮೊರಿ ಎರಡನೇದಾಗಿ ಸೆಕೆಂಡರಿ ಮೆಮೊರಿ ಈ ಪ್ರೈಮರಿ ಮೆಮೊರಿಯನ್ನು ಮತ್ತೆ ಫರ್ದರ್ ಟೂ ಕ್ಲಾಸಿಫಿಕೇಷನ್ಸ್ ಬರುತ್ತೆ ಒಂದು ರ್ಯಾಮ್ ಬರುತ್ತೆ ಎರಡನೇದಾಗಿ ರಾಮ್ ಬರುತ್ತೆ ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಮತ್ತು ರಾಮ್ ರ್ಯಾಮ್ ಅಂದರೆ ಏನು ರ್ಯಾಂಡಮ್ ಅಸೆಸ್ ಮೆಮೊರಿ ಸೊ ಎಕ್ಸ್ಪ್ಯಾಂಡ್ ಕೂಡ ಕೇಳ್ತಾರೆ ರ್ಯಾಮ್ ಅಂದರೆ ರ್ಯಾಂಡಮ್ ಅಸೆಸ್ ಮೆಮೊರಿ ರಾಮ್ ಅಂದರೆ ಏನು ರೀಡ್ ಓನ್ಲಿ ಮೆಮೊರಿ ಎರಡು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ರ್ಯಾಮ್ ಅಂದರೆ ರ್ಯಾಂಡಮ್ ಅಸೆಸ್ ಮೆಮೊರಿ ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಎಕ್ಸ್ಪ್ಯಾಂಡ್ ಕೂಡ ಕೇಳಬಹುದು ಮುಂದಿನ ಪಾಯಿಂಟ್ ನೋಡಿ ರ್ಯಾಮ್ ಅಂದರೆ ಏನು ಸೊ ರ್ಯಾಂಡಮ್ ಅಸೆಸ್ ಮೆಮೊರಿ ಆಲ್ಸೋ ನೌನ್ ಆಸ್ ರೀಡ್ ಬಾರ್ ರೈಟ್ ಮೆಮೊರಿ ಅಂತ ಕರೀತಾರೆ ಸೊ ರೀಡ್ ಅಥವಾ ರೈಟ್ ಮೆಮೊರಿ ಅಂತ ಕೂಡ ಕರಿತೀವಿ ದ್ಯಾಟ್ ಅಲೌಸ್ ಸಿ ಪಿ ಯು ಟು ರೀಡ್ ಆಸ್ ವೆಲ್ ಆಸ್ ರೈಟ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಇನ್ ಟು ಇಟ್ ಇದರಲ್ಲಿರುವಂತಹ ಒಂದು ಡಾಟಾ ಅಥವಾ ಇನ್ಸ್ಟ್ರಕ್ಷನ್ಸ್ಗಳನ್ನು ಸಿ ಪಿ ಯು ರೀಡ್ ಮಾಡೋಕ್ಕೆ ಅದನ್ನು ಜಡ್ಜ್ ಮಾಡೋಕೆ ಅದನ್ನು ಅಲೌ ಮಾಡುತ್ತೆ ಯಾವುದು ರ್ಯಾಮ್ ರ್ಯಾಂಡಮ್ ಅಸೆಸ್ ಮೆಮೊರಿ ಇನ್ನು ರ್ಯಾಮ್ ಫರ್ದರ್ ಕ್ಲಾಸಿಫೈಡ್ ಇಂಟು ಟು ಟೂ ಟೈಪ್ಸ್ ರ್ಯಾಮಲ್ಲಿ ಮತ್ತೆ ಟೂ ಟೈಪ್ಸ್ ಬರುತ್ತೆ ಡೈನಾಮಿಕ್ ರ್ಯಾಮ್ ಮತ್ತು ಸ್ಟ್ಯಾಟಿಕ್ ರ್ಯಾಮ್ ಸೊ ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ರ್ಯಾಮಲ್ಲಿ ಮತ್ತೆ ಫರ್ದರ್ ಟೂ ಟೈಪ್ಸ್ ಈಗ ಪ್ರೈಮರಿ ಮೆಮೊರಿಯಲ್ಲಿ ಟೂ ಟೈಪ್ಸ್ ಬಂತು ಅದರಲ್ಲಿ ಮತ್ತೆ ರ್ಯಾಮಲ್ಲಿ ಟೂ ಟೈಪ್ಸ್ ಬರುತ್ತೆ ಡೈನಾಮಿಕ್ ರ್ಯಾಮ್ ಮತ್ತು ಸ್ಟ್ಯಾಟಿಕ್ ರ್ಯಾಮ್ ಸೊ ಇಲ್ಲಿ ಡೈನಾಮಿಕ್ ರ್ಯಾಮ್ ಅಂದರೆ ಏನು ಮೇಡಪ್ ಆಫ್ ಮೆಮೊರಿ ಸೆಲ್ಸ್ ವೇರ್ ಈಚ್ ಸೆಲ್ ಕಂಪೋಸ್ಡ್ ಆಫ್ ಒನ್ ಕೆಪಾಸಿಟರ್ ಆ್ಯಂಡ್ ಒನ್ ಟ್ರಾನ್ಸಿಸ್ಟರ್ ಸೊ ಇಲ್ಲಿ ಡೈನಾಮಿಕ್ ರ್ಯಾಮ್ ಮೇಡಪ್ ಆಫ್ ಮೆಮೊರಿ ಸೆಲ್ಸ್ ಮೆಮೊರಿ ಸೆಲ್ಸ್ಗಳಿಂದ ಅದನ್ನು ಮಾಡಿದ್ದಾರೆ ಅದರಲ್ಲಿ ವೇರ್ ಈಚ್ ಸೆಲ್ ಕಾಂಪೋಸ್ಡ್ ಆಫ್ ಒನ್ ಕೆಪಾಸಿಟರ್ ಇರುತ್ತೆ ಮತ್ತು ಒಂದು ಟ್ರಾನ್ಸಿಸ್ಟರ್ ಇರುತ್ತೆ ಸ್ಲೋವರ್ ಲೆಸ್ ಎಕ್ಸ್ಪೆನ್ಸಿವ್ ಡೈನಾಮಿಕ್ ರ್ಯಾಮ್ ಏನಿದೆ ಅದೊಂದು ಸ್ಲೋವರ್ ಆಗಿರುತ್ತೆ ಅದು ಪ್ರೊಸೆಸಿಂಗ್ ತುಂಬ ಸ್ಲೋ ಇರುತ್ತೆ ಕಂಪೇರ್ ಟು ಸ್ಟ್ಯಾಟಿಕ್ ರ್ಯಾಮ್ ಹಾಗೆ ಲೆಸ್ ಎಕ್ಸ್ಪೆನ್ಸಿವ್ ತುಂಬ ಒಂದು ಚೀಪ್ ಆಗಿರುತ್ತೆ ಕಂಪೇರ್ ಟು ಸ್ಟ್ಯಾಟಿಕ್ ರ್ಯಾಮ್ ಕಂಪೇರ್ ಮಾಡಿದ್ರೆ ಲೆಸ್ ಎಕ್ಸ್ಪೆನ್ಸಿವ್ ಅಷ್ಟೊಂದು ಕಾಸ್ಟ್ಲಿ ಅಲ್ಲ ಲೆಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇನ್ನು ಸ್ಟ್ಯಾಟಿಕ್ ರ್ಯಾಮ್ ಬಗ್ಗೆ ನೋಡೋಣ ಇಟ್ ರಿಟೈನ್ಸ್ ಡಾಟಾ ಆ್ಯಸ್ ಲಾಂಗ್ ಆಸ್ ಪವರ್ ಪ್ರೊವೈಡೆಡ್ ಟು ಮೆಮೊರಿ ಚಿಪ್ ಸ್ಟ್ಯಾಟಿಕ್ ರ್ಯಾಮ್ ಯೂಸ್ಡ್ ಕ್ಯಾಚ್ ಮೆಮೊರಿ ಡ್ಯೂ ಟು ಇಟ್ಸ್ ಹೈ ಸ್ಪೀಡ್ ತುಂಬ ಒಂದು ಸ್ಪೀಡ್ ಇರುತ್ತೆ ಡೈನಾಮಿಕ್ ರ್ಯಾಮ್ ಸ್ಪೀಡ್ ಸ್ಲೋ ಇರುತ್ತೆ ಸ್ಟ್ಯಾಟಿಕ್ ರ್ಯಾಮ್ನ ಸ್ಪೀಡ್ ಹೈ ಇರುತ್ತೆ ಸ್ಟ್ಯಾಟಿಕ್ ರ್ಯಾಮ್ ಮೋರ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಫಾಸ್ಟರ್ ದ್ಯಾನ್ ಡೈನಾಮಿಕ್ ರ್ಯಾಮ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಪಾಯಿಂಟಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಯಾಕಂದರೆ ಡೈನಾಮಿಕ್ ರ್ಯಾಮ್ ತುಂಬ ಒಂದು ಎಕ್ಸ್ಪೆನ್ಸ್ ಇರೋಲ್ಲ ಲೆಸ್ ಎಕ್ಸ್ಪೆನ್ಸ್ ಇರುತ್ತೆ ಬಟ್ ಸ್ಟ್ಯಾಟಿಕ್ ರ್ಯಾಮ್ ಇರುತ್ತೆ ಮೋರ್ ಎಕ್ಸ್ಪೆನ್ಸಿವ್ ಇರುತ್ತೆ ಮುಂದಿನ ಪಾಯಿಂಟ್ ನೋಡೋಣ ರೀಡ್ ಓನ್ಲಿ ಮೆಮೊರಿ ಬಗ್ಗೆ ನೋಡೋಣ ರೀಡ್ ಓನ್ಲಿ ಮೆಮೊರಿ ಆಲ್ಸೋ ನೌನ್ ಆಸ್ ನಾನ್ ಓಲಟೈಲ್ ಮೆಮೊರಿ ಆರ್ ಪರ್ಮನೆಂಟ್ ಸ್ಟೋರೇಜ್ ಸೊ ರೀಡ್ ಓನ್ಲಿ ಮೆಮೊರಿ ರಾಮ್ ಅದೊಂದು ನಾನ್ ಓಲಟೆಲಿ ನೇಚರ್ ಅಥವಾ ನಾನ್ ಓಲಟೈಲ್ ಮೆಮೊರಿ ಆಗಿರುತ್ತೆ ಮತ್ತು ಪರ್ಮನೆಂಟ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಎಲ್ಲಿ ರಾಮಲ್ಲಿ ಇಟ್ ಡಸ್ ನಾಟ್ ಲಾಸ್ ಇಟ್ಸ್ ಕಂಟೆಂಟ್ ವೇರ್ ಪವರ್ ಈಸ್ ಸ್ವಿಚ್ಡ್ ಆಫ್ ಪವರ್ ಸಪ್ಲೈ ಇರಲಿಲ್ಲ ಅಂದರೂ ಕೂಡ ಪವರ್ ಸ್ವಿಚ್ ಆಫ್ ಆದರೂ ಕೂಡ ರಾಮ್ ಇಲ್ಲಿ ಏನಿರುತ್ತೆ ಒಂದು ಸ್ಟೋರೇಜ್ ಏನಿರುತ್ತೆ ಅದು ಲಾಸ್ ಆಗಲ್ಲ ಪರ್ಮನೆಂಟ್ ಇರುತ್ತೆ ಸೊ ರಾಮನ್ನು ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್ ಸೊ ರಾಮಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ನೋಡೋದಾದರೆ ಪ್ರೋಗ್ರಾಮೇಬಲ್ ರಾಮ್ ಎರೇಸೇಬಲ್ ಪ್ರೋಗ್ರಾಮೇಬಲ್ ರಾಮ್ ಎಲೆಕ್ಟ್ರಿಕಲಿ ಎರೇಸೇಬಲ್ ಪ್ರೋಗ್ರಾಮೇಬಲ್ ರಾಮ್ ಮೂರು ಟೈಪ್ ಬರುತ್ತೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಸೊ ಕ್ಲಾಸಿಫಿಕೇಷನ್ನೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ಕಂಪ್ಯೂಟರ್ ಮೆಮೊರಿಲಿ ಟೂ ಟೈಪ್ಸ್ ಬರುತ್ತೆ ಪ್ರೈಮರಿ ಮೆಮೊರಿ ಸೆಕೆಂಡರಿ ಮೆಮೊರಿ ಹಾಗೆ ಮತ್ತೆ ಪ್ರೈಮರಿ ಮೆಮೊರಿಲಿ ಟೂ ಟೈಪ್ಸ್ ಬರುತ್ತೆ ಅದರಲ್ಲಿ ಮತ್ತೆ ರೀ ರಾಮಲ್ಲಿ ಅಥವಾ ರ್ಯಾಮಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಷನ್ ಬರುತ್ತೆ ಈಗ ರಾಮಲ್ಲಿ ಕ್ಲಾಸಿಫಿಕೇಷನ್ ನೋಡೋದಾದರೆ ತ್ರೀ ಟೈಪ್ಸ್ ಬರುತ್ತೆ ರಾಮಲ್ಲಿ ರೀಡ್ ಓನ್ಲಿ ಮೆಮೊರಿ ಸೊ ಇಲ್ಲಿ ಪ್ರೋಗ್ರಾಮೇಬಲ್ ರಾಮ್ ಎರೇಸೇಬಲ್ ಪ್ರೋಗ್ರಾಮೇಬಲ್ ರಾಮ್ ಎಲೆಕ್ಟ್ರಿಕಲಿ ಎರೇಜೇಬಲ್ ಪ್ರೋಗ್ರಾಮೇಬಲ್ ರಾಮ್ ಅಂತ ತ್ರೀ ಟೈಪ್ಸ್ ಬರುತ್ತೆ ಇನ್ನು ಬಿ ಐ ಓ ಎಸ್ ಬಿ ಐ ಓ ಎಸ್ ಇದರ ಫುಲ್ ಫಾರ್ಮನ್ನು ತಿಳ್ಕೊಬೇಕಾಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ನಾವು ಕರಿತೀವಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಮುಂದಿನ ಪಾಯಿಂಟ್ ನೋಡಿ ಸಮ್ ಸ್ಪೆಷಲ್ ಮೆಮೊರೀಸ್ ಸಮ್ ಸ್ಪೆಷಲ್ ಮೆಮೊರೀಸ್ ಇದೆ ಎಷ್ಟೊತ್ತವರೆಗೂ ಒಂದು ಬೇಸಿಕ್ ಮೆಮೊರೀಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಸೊ ಇವಾಗ ಸ್ಪೆಷಲ್ ಮೆಮೊರಿ ಅಂದರೆ ಕ್ಯಾಚ್ ಮೆಮೊರಿ ಫ್ಲ್ಯಾಶ್ ಮೆಮೊರಿ ಮತ್ತು ವರ್ಚುವಲ್ ಮೆಮೊರಿ ಇವು ಸಮ್ ಸ್ಪೆಷಲ್ ಮೆಮೊರೀಸ್ ಕ್ಯಾಚ್ ಮೆಮೊರಿ ಅಂದರೆ ಏನು

ಸೊ ಫ್ಲ್ಯಾಶ್ ಮೆಮೊರಿ ಅಂದರೆ ಏನು ಕೈಂಡ್ ಆಫ್ ಸೆಮಿ ಕಂಡಕ್ಟರ್ ಬೇಸ್ಡ್ ನಾನ್ ಓಲಟೈಲ್ ರೀ ಮೆಮೊರಿ ಯೂಸ್ಡ್ ಇನ್ ಡಿಜಿಟಲ್ ಕ್ಯಾಮ್ರಾ ಮೊಬೈಲ್ ಫೋನ್ ಮತ್ತು ಪ್ರಿಂಟರ್ ಇದೊಂದು ಸೆಮಿ ಕಂಡಕ್ಟರ್ ಬೇಸ್ಡ್ ನಾನ್ ಓಲಟೈಲ್ ಮೆಮೊರಿ ಸೊ ಇಲ್ಲಿ ನಾನ್ ಓಲಟೈಲ್ ಇಂಪಾರ್ಟೆಂಟ್ ಆಗುತ್ತೆ ಪರ್ಮೆಂಟ್ ಆಗಿರುತ್ತೆ ಇದರಲ್ಲಿ ಡಾಟಾ ಮತ್ತು ರೀ ಮೆಮೊರಿ ಆಗಿರುತ್ತೆ ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಫ್ಲ್ಯಾಶ್ ಮೆಮೊರಿನ ಡಿಜಿಟಲ್ ಕ್ಯಾಮ್ರಲ್ಲಿ ಯೂಸ್ ಮಾಡ್ತೀವಿ ಮೊಬೈಲ್ ಫೋನ್ಗಳಲ್ಲಿ ಯೂಸ್ ಮಾಡ್ತೀವಿ ಪ್ರಿಂಟರಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತೀವಿ ಇದು ವರ್ಚುವಲ್ ಮೆಮೊರಿ ಅಂದರೆ ಏನು

ಒನ್ ಮೇಜರ್ ಅಡ್ವಾಂಟೇಜ್ ಆಫ್ ದಿಸ್ ಮೆಮೊರಿ ದ್ಯಾಟ್ ಪ್ರೋಗ್ರಾಮ್ಸ್ ಲಾರ್ಜರ್ ದನ್ ಮೇನ್ ಮೆಮೊರಿ ಇಲ್ಲಿರುವಂಥ ಪ್ರೋಗ್ರಾಮ್ಗಳು ಮೇನ್ ಮೆಮೊರಿಗಿಂತ ವರ್ಚುವಲ್ ಮೆಮೊರಿಯಲ್ಲಿ ಜಾಸ್ತಿ ಒಂದು ಲಾರ್ಜ್ ಫೈಲ್ಸ್ ಇರುತ್ತೆ ಇನ್ನು ಸೆಕೆಂಡರಿ ಮೆಮೊರಿಯನ್ನು ನೋಡೋಣ ಸೊ ಎಷ್ಟೊತ್ತವರೆಗೂ ಪ್ರೈಮರಿ ಮೆಮೊರಿಯಲ್ಲಿ ಫರ್ದರ್ ಕ್ಲಾಸಿಫಿಕೇಷನ್ಸ್ ಅದೆಲ್ಲವನ್ನು ಮಾತನಾಡಿದ್ದೇವೆ ಈಗ ಸೆಕೆಂಡರಿ ಮೆಮೊರಿಯಲ್ಲಿ ನೋಡೋಣ ಸೆಕೆಂಡರಿ ಮೆಮೊರಿ ಸ್ಟೋರ್ಸ್ ಮಚ್ ಲಾರ್ಜರ್ ಅಮೌಂಟ್ ಆಫ್ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಇಟ್ ಈಸ್ ಪರ್ಮನೆಂಟ್ ಸ್ಟೋರೇಜ್ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಯಾವುದು ಪರ್ಮನೆಂಟ್ ಸ್ಟೋರೇಜ್ ಸೆಕೆಂಡರಿ ಮೆಮೊರಿ ಪರ್ಮನೆಂಟ್ ಸ್ಟೋರೇಜ್ ಆಗಿರುತ್ತೆ ಮತ್ತು ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ವರೆಗೂ ಇಲ್ಲಿ ಡಾಟಾನ ನಾವು ಸ್ಟೋರ್ ಮಾಡ್ಬೋದು ಇಲ್ಲಿ ಸೆಕೆಂಡರಿ ಮೆಮೊರಿಯಲ್ಲಿ ಸೆಕೆಂಡರಿ ಮೆಮೊರಿ ಡಿವೈಸಸ್ ಇನ್ಕ್ಲೂಡ್ ಫಾಲೋಯಿಂಗ್ ಟೈಪ್ಸ್ ಆಫ್ ಮೆಮೊರಿ ಸೊ ಮ್ಯಾಗ್ನೆಟಿಕ್ ಸ್ಟೋರೇಜ್ ಆಪ್ಟಿಕಲ್ ಸ್ಟೋರೇಜ್ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಸೊ ಇಲ್ಲಿ ಸೆಕೆಂಡರಿ ಮೆಮೊರಿ ಡಿವೈಸಸ್ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ಮೂರು ಯಾವುದೂ ಮ್ಯಾಗ್ನೆಟಿಕ್ ಸ್ಟೋರೇಜ್ ಆಪ್ಟಿಕಲ್ ಸ್ಟೋರೇಜ್ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಂದರೆ ಏನು ಇಟ್ ಈಸ್ ದ ಮ್ಯಾನಿಪುಲೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆನ್ ಅ ಮೀಡಿಯಮ್ ಇನ್ ಆರ್ಡರ್ ಟು ರೆಕಾರ್ಡ್ ಆಡಿಯೋ ವಿಡಿಯೋ ಆ್ಯಂಡ್ ಅದರ್ ಡಾಟಾ ಇಟ್ ಇನ್ಕ್ಲೂಡ್ಸ್ ಹಾರ್ಡ್ ಡಿಸ್ಕ್ ಡ್ರೈವ್ ಫ್ಲಾಫಿ ಡಿಸ್ಕ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ ಈ ಮ್ಯಾಗ್ನೆಟಿಕ್ ಸ್ಟೋರೇಜಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆನ್ ಅ ಮೀಡಿಯಮ್ ಇನ್ ಆರ್ಡರ್ ಟು ರೆಕಾರ್ಡ್ ಆಡಿಯೋ ಆಗಿರ್ಬೋದು ವಿಡಿಯೋ ಅದರ್ ಡಾಟಾನ ನಾವು ಸ್ಟೋರ್ ಮಾಡ್ಬೋದು ಸೊ ಇಲ್ಲಿ ಎಕ್ಸಾಂಪಲ್ಸ್ ಇದೆ ಸೊ ಇಲ್ಲಿ ಮ್ಯಾಗ್ನೆಟಿಕ್ ಸ್ಟೋರೇಜ್ ಏನೇನು ಇನ್ಕ್ಲೂಡ್ ಆಗುತ್ತೆ ಯಾವ್ದಾವುದ್ದು ಇರುತ್ತೆ ಸೊ ಹಾರ್ಡ್ ಡಿಸ್ಕ್ ನಾವು ಕೇಳಿರ್ತೀವಿ ಹಾರ್ಡ್ ಡಿಸ್ಕನ್ನು ನಾವು ಅಟ್ಯಾಚ್ ಮಾಡ್ತೀವಿ ಲ್ಯಾಪ್ಟಾಪ್ಗೆ ಎಕ್ಸ್ಟ್ರಾ ಒಂದು ಡಾಟಾನ ಸ್ಟೋರ್ ಮಾಡೋಕ್ಕೆ ಸೊ ಇಲ್ಲಿ ಹಾರ್ಡ್ ಡಿಸ್ಕ್ ಡ್ರೈವ್ ಅನ್ನೋದು ಮ್ಯಾಗ್ನೆಟಿಕ್ ಸ್ಟೋರೇಜ್ ಆಗುತ್ತೆ ಅದೊಂದು ಸೆಕೆಂಡರಿ ಸ್ಟೋರೇಜ್ ಆಗುತ್ತೆ ಬಿಕಾಸ್ ನಮ್ಮ ಲ್ಯಾಪ್ಟಾಪಲ್ಲಿರೋದು ಪ್ರೈಮರಿ ಸ್ಟೋ ಸ್ಟೋರೇಜ್ ಇರುತ್ತೆ ನಾವು ಎಕ್ಸ್ಟ್ರಾ ಅಡಿಷನಲ್ ಹಾಕ್ತೀವಲ್ವ ಅದು ಸೆಕೆಂಡರಿ ಸ್ಟೋರೇಜ್ ಆಗುತ್ತೆ ಹಾಗೆ ಫ್ಲಾಫಿ ಡಿಸ್ಕ್ ಈ ಪಾಯಿಂಟ್ ಇಂಪಾರ್ಟೆಂಟ್ ಇದು ಪ್ಲಾಫಿ ಡಿಸ್ಕ್ ಏನಿರುತ್ತೆ ಕೋಟೆಡ್ ವಿತ್ ಐರನ್ ಆಕ್ಸೈಡ್ ಐರನ್ ಆಕ್ಸೈಡ್ ಕೋಟ್ ಮಾಡಿರ್ತಾರೆ ಕೋಟೆಡ್ ವಿತ್ ಐರನ್ ಆಕ್ಸೈಡ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಹಾಗೆ ಆಪ್ಟಿಕಲ್ ಸ್ಟೋರೇಜ್ ಏನಿದು ಆಪ್ಟಿಕಲ್ ಸ್ಟೋರೇಜ್ ಅಂದರೆ ಡಾಟಾ ಈಸ್ ರಿಟರ್ನ್ ಆ್ಯಂಡ್ ರೀಡ್ ವಿತ್ ಅ ಲೇಜರ್ ಇಟ್ ಇನ್ಕ್ಲೂಡ್ಸ್ ಸಿ ಡಿ ವಿ ಡಿ ಆ್ಯಂಡ್ ಬ್ಲೂ ರೇ ಡಿಸ್ಕ್ ಆಪ್ಟಿಕಲ್ ಸ್ಟೋರೇಜಲ್ಲಿ ಸಿ ಡಿ ಬರುತ್ತೆ ಡಿ ವಿ ಡಿ ಬರುತ್ತೆ ಬ್ಲೂ ರೇ ಡಿಸ್ಕ್ ಬರುತ್ತೆ ಸಿ ಡಿ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಇವಾಗೆಲ್ಲ ಹೋಗ್ಬಿಟ್ಟಿದೆ ಸಿ ಡಿ ಯಾವುದೂ ಇಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಡಿ ವಿ ಡಿ ಈಗೆಲ್ಲ ಪೆನ್ ಡ್ರೈವ್ ಯೂಸ್ ಮಾಡ್ತಾರೆ ಈವನ್ ವೈರ್ಲೆಸ್ ಇದೆ ಇವತ್ತೆಲ್ಲ ಎಲ್ಲವೂ ಕೂಡ ನಾವು ಡಿಜಿಟಲ್ ಆಗಿಬಿಡೋದ್ರಿಂದ ಆನ್ಲೈನಲ್ಲಿ ನಾವೆಲ್ಲವೂ ಕೂಡ ವಾಚ್ ಮಾಡ್ತೀವಿ ಸುಮಾರು ಒಂದು ಮೂವೀಸ್ಗಳು ಕೂಡ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಆಗುತ್ತೆ ಸೊ ಹೀಗಾಗಿ ಸಿ ಡಿ ಮುಂಚೆ ಎಲ್ಲ ಡಿಯಲ್ಲಿ ಫಿಲಮ್ಸ್ಗಳನ್ನು ಅಥವಾ ಡಿ ವಿ ಡಿ ರೀಡರ್ಗಳನ್ನು ಅಥವಾ ಡಿ ವಿ ಡಿ ಪ್ಲೇಯರ್ಗಳನ್ನು ಯೂಸ್ ಮಾಡಿ ಮೂವೀಸ್ ಅನ್ನ ನೋಡ್ತಾ ಇದ್ವಿ ಬಟ್ ಇವತ್ತು ಯಾರು ಕೂಡ ಡಿ ಬಿ ಡಿ ಪ್ಲೇಯರ್ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಎಲ್ಲ ಕೂಡ ಹೋಗ್ಬಿಟ್ಟಿದೆ ಇವಾಗ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಗಳು ರಿಲೀಸ್ ಆಗುತ್ತೆ ಸೊ ಮೇಲೆ ಅಲ್ಲೇ ಡೈರೆಕ್ಟ್ ಆಗಿ ಲೈವ್ ಸ್ಟ್ರೀಮಿಂಗ್ ಅಥವಾ ಆನ್ಲೈನ್ ಅಲ್ಲಿ ಅಮೆಝಾನ್ ಪ್ರೈಮ್ ಹೀಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ಮೂವೀಸನ್ನು ನೋಡ್ತೀವಿ ಸಿ ಡಿ ಇದರ ಫುಲ್ ಫಾರ್ಮ್ ಏನು ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಕರೀತಾರೆ ಕಾಂಪ್ಯಾಕ್ಟ್ ಡಿಸ್ಕ್ ಡಿ ವಿ ಡಿ ಅಂದರೆ ಏನು ಡಿಜಿಟಲ್ ವಿಡಿಯೋ ಡಿಸ್ಕ್ ಇಲ್ಲಿ ಎಕ್ಸ್ಪ್ಯಾಂಡ್ ಏನು ಕೇಳ್ತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಮಟೈಮ್ಸ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ ಈಗ ಯು ಎಸ್ ಬಿ ಇದರ ಒಂದು ಎಕ್ಸ್ಪ್ಯಾಂಡ್ ಮಾಡಿ ಸಿ ಡಿ ಎಕ್ಸ್ಪ್ಯಾಂಡ್ ಮಾಡಿ ಡಿ ವಿ ಡಿ ಎಕ್ಸ್ಪ್ಯಾಂಡ್ ಮಾಡಿ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಕರೀತಾರೆ ಹಾಗೆ ಬ್ಲೂ ರೇ ಡಿಸ್ಕ್ ಇವೆಲ್ಲವೂ ಕೂಡ ಆಪ್ಟಿಕಲ್ ಸ್ಟೋರೇಜ್ ಆಗುತ್ತೆ ಮುಂದಿನ ಪಾಯಿಂಟ್ ನೋಡಿ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಇಟ್ ಈಸ್ ಅ ಟೈಪ್ ಆಫ್ ಸ್ಟೋರೇಜ್ ಟೆಕ್ನಿಕ್

ಸೊ ಜಿಯೋಪ್ ಜಿ ಇ ಒ ಪಿ ಬಿ ವೈ ಟಿ ಇ ಜಿಯೋಪ್ ಬೈಟ್ ಅಂತ ಆಗುತ್ತೆ ಇದು ಹೈಯೆಸ್ಟ್ ಮೆಮೊರಿ ಮೆಜರ್ಮೆಂಟ್ ಯೂನಿಟ್ ಎರಡು ಕೂಡ ಒನ್ ಲೈನರ್ ಕ್ವಶನ್ ಆಗಿರುತ್ತೆ ಇನ್ನು ಕ್ಲೌಡ್ ಕಂಪ್ಯೂಟಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು ಜನರಲ್ ಟರ್ಮ್ ಫಾರ್ ಎನಿಥಿಂಗ್ ದ್ಯಾಟ್ ಇನ್ವಾಲ್ವ್ಸ್ ಹೋಸ್ಟೆಡ್ ಸರ್ವೀಸಸ್ ಓವರ್ ದ ಇಂಟರ್ನೆಟ್ ಸೊ ಒಂದು ಇಂಟರ್ನೆಟ್ ಅಂತರ್ಜಾಲದ ಮೇಲೆ ಒಂದು ಸರ್ವಿಸನ್ನು ಯಾರು ಹೋಸ್ಟ್ ಮಾಡ್ತಾರೆ ಇನ್ವಾಲ್ವ್ಸ್ ಹೋಸ್ಟೆಡ್ ಸರ್ವಿಸ್ ಬೇರೆ ಬೇರೆ ಸರ್ವಿಸಸ್ ಇರುತ್ತೆ ಬ್ಯಾಂಕಿಂಗ್ ಹಾಗೆ ಬೇರೆ ಬೇರೆ ಸರ್ವಿಸಸ್ ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಸರ್ವಿಸಸ್ ಇರುತ್ತೆ ಸೊ ಮಾರ್ಕೆಟಿಂಗ್ ಎಲ್ಲವೂ ಕೂಡ ಜನರಲ್ ಟರ್ಮ್ ಫಾರ್ ಎನಿಥಿಂಗ್ ದ್ಯಾಟ್ ಇನ್ವಾಲ್ವ್ಸ್ ಹೋಸ್ಟೆಡ್ ಸರ್ವಿಸ್ ಓವರ್ ದ ಇಂಟರ್ನೆಟ್ ಅದಕ್ಕೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರಿತೀವಿ ಇಲ್ಲಿ ಟೈಪ್ಸ್ ಆಫ್ ಕ್ಲೌಡ್ ಡಿಪ್ಲಾಯ್ಮೆಂಟ್ಸ್ ಬರುತ್ತೆ ಒಂದು ಪಬ್ಲಿಕ್ ಕ್ಲೌಡ್ ಎರಡನೇದಾಗಿ ಪ್ರೈವೇಟ್ ಕ್ಲೌಡ್ ಮೂರನೇದಾಗಿ ಹೈಬ್ರಿಡ್ ಕ್ಲೌಡ್ ಪಬ್ಲಿಕ್ ಕ್ಲೌಡ್ ಅಂದರೆ ಏನು ಈ ಪಬ್ಲಿಕ್ ಕ್ಲೌಡ್ ಮ್ಯಾನೇಜ್ಡ್ ಬೈ ಥರ್ಡ್ ಪಾರ್ಟಿ ವಿಚ್ ಪ್ರೊವೈಡ್ಸ್ ಕ್ಲೌಡ್ ಸರ್ವಿಸ್ ಓವರ್ ದ ಇಂಟರ್ನೆಟ್ ಟು ಪಬ್ಲಿಕ್ ಸೊ ಇಂಟರ್ನೆಟ್ಟಲ್ಲಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ ಯಾರಿಗೆ ಸಾರ್ವಜನಿಕರಿಗೆ ಪಬ್ಲಿಕ್ಗೆ ಬಟ್ ಇಲ್ಲಿ ಮ್ಯಾನೇಜ್ಡ್ ಬೈ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಇದನ್ನು ಮ್ಯಾನೇಜ್ ಮಾಡುತ್ತೆ ಸೊ ಆ ಸರ್ವಿಸ್ ಪ್ರೊವೈಡರು ಅದನ್ನು ಮ್ಯಾನೇಜ್ ಮಾಡಲ್ಲ ಅಥವಾ ಅದನ್ನು ಬಳಸೋರು ಮ್ಯಾನೇಜ್ ಮಾಡಲ್ಲ ಅದನ್ನು ಮ್ಯಾನೇಜ್ ಮಾಡೋರು ಥರ್ಡ್ ಪಾರ್ಟಿ ಅದು ಪಬ್ಲಿಕ್ ಕ್ಲೌಡ್ ಇನ್ನು ಪ್ರೈವೇಟ್ ಕ್ಲೌಡ್ ಅಂದ್ರೇನು ದೀಸ್ ಆರ್ ಡಿಸ್ಟ್ರಿಬ್ಯೂಟರ್ ಸಿಸ್ಟಮ್ಸ್ ದ್ಯಾಟ್ ವರ್ಕ್ ಆನ್ ಪ್ರೈವೇಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪ್ರೊವೈಡಿಂಗ್ ಯೂಸರ್ಸ್ ವಿತ್ ಡೈನಾಮಿಕ್ ಪ್ರಾವಿಸ್ನಿಂಗ್ ಆಫ್ ಕಂಪ್ಯೂಟಿಂಗ್ ರಿಸೋರ್ಸಸ್ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಲ್ಲ ಇಲ್ಲಿ ಪ್ರೈವೇಟ್ ಕ್ಲೌಡಲ್ಲಿ ಹೈಬ್ರಿಡ್ ಕ್ಲೌಡ್ ಅಂದ್ರೆ ಏನು ಇಟ್ ಈಸ್ ಅ ಹೆಟಿರೋಜಿನಿಯಸ್ ಡಿಸ್ಟ್ರಿಬ್ಯೂಟರ್ ಸಿಸ್ಟಮ್ ರಿಸಲ್ಟೆಡ್ ಬೈ ಕಂಬೈನಿಂಗ್ ಫೆಸಿಲಿಟೀಸ್ ಆಫ್ ಪಬ್ಲಿಕ್ ಕ್ಲೌಡ್ ಆ್ಯಂಡ್ ಪ್ರೈವೇಟ್ ಕ್ಲೌಡ್ ಪಬ್ಲಿಕ್ ಕ್ಲೌಡ್ ಮತ್ತು ಪ್ರೈವೇಟ್ ಕ್ಲೌಡ್ನ ಎರಡು ಫೀಚರ್ಸ್ ಹೈಬ್ರಿಡ್ ಕ್ಲೌಡಲ್ಲಿ ಇರುತ್ತೆ ಆಲ್ಸೋ ಕಾಡ್ ಹೆಟಿರೋಜಿನಸ್ ಕ್ಲೌಡ್ ಅಂತ ಕೂಡ ನಾವು ಇದನ್ನು ಕರಿತೀವಿ ಮುಂದಿನ ಪಾಯಿಂಟನ್ನು ನೋಡಿ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ ಈ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಹಾಗೂ ಪ್ಲಾಟ್ಫಾರ್ಮ್ ಆ್ಯಸ್ ಸರ್ವಿಸ್ ಇಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ ತ್ರೀ ಟೈಪ್ಸ್ ಬರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಸಾಫ್ಟ್ವೇರ್ ಆಸ್ ಸರ್ವಿಸ್ ಮತ್ತು ಪ್ಲಾಟ್ಫಾರ್ಮ್ ಆ್ಯಸ್ ಸರ್ವಿಸ್ ಮುಂದಿನ ಪಾಯಿಂಟ್ ನೋಡೋಣ ನೆಕ್ಸ್ಟ್ ಜನ್ರೇಷನ್ ಮೆಮೊರೀಸ್ ಸೊ ಇಷ್ಟೊತ್ತವರೆಗೂ ನಾವು ಬೇಸಿಕ್ ಮೆಮೊರೀಸ್ ಬಗ್ಗೆ ಮಾತನಾಡಿದ್ವಿ ಪ್ರೈಮರಿ ಮೆಮೊರಿ ಬಗ್ಗೆ ಮಾತನಾಡಿದ್ವಿ ಸೆಕೆಂಡರಿ ಮೆಮೊರಿ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಮಾತನಾಡಿದ್ವಿ ಈಗ ನೆಕ್ಸ್ಟ್ ಜನ್ರೇಷನ್ ಮೆಮೊರಿಸ್ ಯಾವ್ದ್ಯಾವುದು ಫೆರೋ ಎಲೆಕ್ಟ್ರಿಕ್ ಮೆಮೊರಿ ನ್ಯಾನೋ ಟ್ಯೂಬ್ ರ್ಯಾಮ್ ಮತ್ತು ಫೇಜ್ ಚೇಂಜ್ ಮೆಮೊರಿ ಇವೆಲ್ಲವೂ ಕೂಡ ನೆಕ್ಸ್ಟ್ ಜನ್ರೇಷನ್ ಮೆಮೊರಿ ಆಗಿರುತ್ತೆ ಯಾವುದ್ಯಾವುದು ಫೆರೋ ಎಲೆಕ್ಟ್ರಿಕ್ ಮೆಮೊರಿ ನ್ಯಾನೋ ಟ್ಯೂಬ್ ರ್ಯಾಮ್ ಮತ್ತು ಫೇಜ್ ಚೇಂಜ್ ಮೆಮೊರಿ ಇನ್ನು ಡಾಟಾ ಟ್ರಾನ್ಸ್ಫರ್ ರೇಟ್ ಅಂದರೆ ಏನು ರೇಟ್ ಆಟ್ ವಿಚ್ ಡಾಟಾ ಈಸ್ ರಿಟನ್ ಟು ಡಿಸ್ಕ್ ಆರ್ ರೀಡ್ ಫ್ರಮ್ ಡಿಸ್ಕ್ ಇದಕ್ಕೆ ಡಾಟಾ ಟ್ರಾನ್ಸ್ಫರ್ ರೇಟ್ ಅಂತ ನಾವು ಕರಿತೀವಿ ಇನ್ನು ರೂಟ್ ಡಿಕ್ಷನರಿ ಅಂದರೆ ಏನು ಸೊ ಮೇನ್ ಫೋಲ್ಡರ್ ಆಫ್ ಡಿಸ್ಕ್ ಇಟ್ ಕಂಟೇನ್ ಇನ್ಫಾರ್ಮೇಷನ್ ಅಬೌಟ್ ಆಲ್ ಫೋಲ್ಡರ್ಸ್ ಆನ್ ಡಿಸ್ಕ್ ಸೊ ಎಲ್ಲ ಫೋಲ್ಡರ್ಲಿರುವಂತಹ ಇನ್ಫಾರ್ಮೇಷನು ಇದರಲ್ಲಿರುತ್ತೆ ಇದಕ್ಕೆ ರೂಟ್ ಡಿಕ್ಷನರಿ ಅಂತ ನಾವು ಕರಿತೀವಿ ಸೊ ಇಷ್ಟು ಕಂಪ್ಯೂಟರ್ ಮೆಮೊರಿ ಬಗ್ಗೆ ಕಂಪ್ಯೂಟರ್ ಮೆಮೊರಿಯ ಒಂದು ಟೈಪ್ಸ್ ಕಂಪ್ಯೂಟರ್ ಮೆಮೊರಿಯಲ್ಲಿ ಏನು ಫರ್ದರ್ ಕ್ಲಾಸಿಫಿಕೇಶನ್ಸ್ ಬರುತ್ತೆ ಹಾಗೆ ಕಂಪ್ಯೂಟರ್ ಮೆಮೊರಿಯ ರೋಲ್ ಏನು ಮುಖ್ಯವಾಗಿ ಸ್ಟೋರೇಜ್ ಸೊ ಅದರ ಎಲ್ಲದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದ್ದೇವೆ ಕ್ಲಾಸ್ ಇಷ್ಟ ಒಂದು ಲೈಕ್ ಮಾಡಿ ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದಗಡೆ ಬೆಲ್ ಐಕಾನ್ ಇದೆ ಗಂಟೆಯ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಹಾಗೆ ಜಾಯಿಂಟ್ ಟೂಲರ್ ಯೂಟ್ಯೂಬಿಂದ ಕೆ ಪಿ ಟಿ ಸಿ ಎಲ್ನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಫೋರ್ ಫಿಫ್ಟಿ ರುಪೀಸ್ನ ಒಂದು ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ ಏನಪ್ಪ ಕೋರ್ಸ್ ಅಂತಂದರೆ ಇದೊಂದು ಪೇಯ್ಡ್ ವಾಟ್ಸಪ್ ಗ್ರೂಪ್ ಆಗಿರುತ್ತೆ ಸೊ ಈ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ಒಂದು ವಾಟ್ಸಪ್ ಬ್ರಾಡ್ಕಾಸ್ಟ್ ಮುಖಾಂತರ ನಿಮಗೆ ಜನರಲ್ ಅವೇರ್ನೆಸ್ ಕಂಪ್ಯೂಟರ್ ಸಾಕ್ಷರತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಪರೀಕ್ಷಾ ಸರಣಿ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಪಿ ಡಿ ಎಫ್ ಮಟೀರಿಯಲ್ಸ್ಗಳನ್ನು ಒಂದು ಸಾಫ್ಟ್ ಕಾಪಿಗಳನ್ನು ನಿಮಗೆ ಒಂದು ವಾಟ್ಸಾಪಲ್ಲಿ ಆನ್ ಒಂದು ಆನ್ ಡೈಲಿ ಬೇಸಿಸ್ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಯಾವುದೇ ರೀತಿಯಲ್ಲಿ ಹಾರ್ಡ್ ಕಾಪಿ ಸಿಗೋಲ್ಲ ಕೇವಲ ಸಾಫ್ಟ್ ಕಾಪಿ ಮಾತ್ರ ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಜಾಯ್ನ್ ಆಗಬೇಕು ಅಂತಂದರೆ ಈ ಒಂದು ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮುಖಾಂತರ ಎನ್ಕ್ವೈರಿ ಕೂಡ ಮಾಡ್ಬೋದು ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಯಾವ ರೀತಿ ಜಾಯ್ನ್ ಆಗಬೇಕು ಅಂತಂದರೆ ಸೊ ನೀವು ಫೋರ್ ಫಿಫ್ಟಿ ರುಪೀಸ್ನ ಫೋನ್ಪೇ ಆರ್ ಅವ್ರ ಗೂಗಲ್ ಪೇ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಕೆ ಪಿ ಟಿ ಸಿ ಎಲ್ ಜಿ ಎ ಟ್ವೆಂಟಿ ಟ್ವೆಂಟಿ ಟು ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಈವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು